ಯಮಕನಮರಡಿ ಮತಕ್ಷೇತ್ರದ ಮಾವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಖನಟ್ಟಿ ಗ್ರಾಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರು 60 ಲಕ್ಷ ವೆಚ್ಚದಲ್ಲಿ ಜಲಜೀವನ ಮಿಷನ್ ಕಾಮಗಾರಿ ಉದ್ಘಾಟಿಸಿ ಮಾತನಾಡಿದ್ದಾರೆ. ಈಗಾಗಲೇ ಜಲಜೀವನ ಮಿಷನ್ ಕಾಮಗಾರಿ ಕ್ಷೇತ್ರದ ಪೂರ್ಣಗೊಳ್ಳಲು ಬಂದಿದೆ, ಇನ್ನು ಬಾಕಿ ಕೆಲವೇ ಗ್ರಾಮಗಳಿವೆ ಎಂದು ಹೇಳಿದ ಅವರು, ಪರಕನಟ್ಟಿ ಗ್ರಾಮದ ಈ ಕಾಮಗಾರಿಗೆ 3 ತಿಂಗಳಿನಲ್ಲಿ ಸಂಪೂರ್ಣಗೊಂಡ ನಂತರ ನೀರಿನ ಸಮಸ್ಯೆ ದೂರವಾಗುತ್ತದೆ ಎಂದಿದ್ದಾರೆ. ಇದೇ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಅಡಿವೆಪ್ಪ ನಾಯಕ್ ಅವರು ಮಾತನಾಡಿದ್ದು, ಇದೇ ಸಮಯದಲ್ಲಿ ಪರಕನಟ್ಟಿ ಗ್ರಾಮದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಗೊಂಡ ಶ್ರೀಕಾಂತ ಬುಗುಡಿಕಟ್ಟಿ ಹಾಗೂ ಅವರ ಸಂಗಡಿಗರು, ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶೋಭಾ ಕುಮಾರ್ ಗುಡಗನಟ್ಟಿ ಮತ್ತು ಕಾಂಗ್ರೆಸ್ ಮುಖಂಡರಾದಂತಹ ಕುಮಾರ್ ಗುಡಗನಟ್ಟಿ, ಶಿವಪ್ಪ ಇರನಟ್ಟಿ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಭೀಮಶ್ರೀ ಕೌಜಲಗಿ, ಈಶ್ವರ್ ಮುನ್ನೋಳಿ, ಶಾಸಕರ ಆಪ್ತ ಸಹಾಯಕರಾದಂತಹ ಪ್ರಜ್ವಲ್ ಮಕಾಂದಾರ್ ಸೇರಿದಂತೆ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕುಮಾರ್ ಅವರು ಮಾಜಿ ನೀರನ್ನ ಸರಬರಾಜ್ ಮಾಡಬೇಕು, ಆ ಕಾರ್ಯಕ್ರಮದ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಒಂದು 2-3 ತಿಂಗಳಲ್ಲಿ ಈ ಕಾರ್ಯಕ್ರಮ ಯೋಜನೆ ಜಾರಿಗೊಳ್ತದೆ. ಅವ್ರು ಸಂಪೂರ್ಣವಾಗಿ ನಾವು ನೀರಿನ ಪ್ರಾಬ್ಲಮ್ನೆಯನ್ನು ಹೊಂದಲಿಕ್ಕೆ ಅವಕಾಶ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ಹೆಚ್ಚು ಕಮ್ಮಿ ಭಾಳ ಊರಲ್ಲಿ ಗಾಡಿ ಮುಗಿಸಿದ್ವಿ ನಾವು ಕೆಲಸ. 2ನೇ ಹಂತದ ಕೆಲವೇ ಪ್ರಾರಂಭ ಆಗಿದೆ, ನಿಮ್ಮದು ಬಹುಶಃ 1ನೇ ಹಂತದಲ್ಲಿ ನೀವೆಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ. ಹೀಗಾಗಿ ಇದರಲ್ಲಿ ಬೋರ್ವೆಲ್ಗಳಿದೆ, ಹೊಸದಾಗಿ ಹೊಸ ಪೈಪ್ಲೈನ್ ಇದೆ, ವಾಟರ್ ಟ್ಯಾಂಕ್ ಕೂಡ ಅವಕಾಶಗಳಿದೆ. ಸೊ ಇದಾದಮೇಲೆ ನೀರಿನ ಸಮಸ್ಯೆ ಭಾಳಷ್ಟು ದೂರಗಳಾಗ್ತೈತೆ. ಇನ್ನು ಶಾಲೆಯ ಬಗ್ಗೆ ಭಾಳಷ್ಟು ಅವಶ್ಯಕತೆ ಇರೋದನ್ನು ಶಾಲೆ ಅವರು ಹೇಳಿದ್ದಾರೆ. ಈಗ ಅಲ್ಲಿ ಖಾಸಗಿ ಶಾಲೆಯವರು ಕೂಡ ಸುಮಾರು ಅವ್ರಿಗೂ ಕೂಡ ಸಹಾಯವನ್ನು ನಾವು ಮಾಡಿದ್ದೀವಿ. ಸೊ ಇನ್ನು ನೋಡೋಣ ಏನೇನು ಅವಶ್ಯಕತೆ ಮಾಡ್ತೀವಿ. ಒಂದು ಕೆಲವು ಕಾಂಕ್ರೀಟ್ ರಸ್ತೆ ಊರಲ್ಲಿ ಕೂಡ ಉಳಿದಿದೆ ಅಂತ ಹೇಳಿದ್ರು, ಅದನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಜೊತೆಗೆ 2008 ಇಲ್ಲಿವರೆಗೆ ಏನಾಗಿದೆ ಅಂತ ಬಹುಶಃ ನಮ್ಮ ಮೆಂಬರ್ ಎಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ ಯಾವ ರೀತಿ ಇತ್ತು. ಈ ಅವಧಿಯಲ್ಲಿ ನಾವೇನು ಮಾಡಿದ್ದೀವಿ ಮತ್ತು ಇಂದು ಹಿಂದಿನವ್ರು ಏನು ಮಾಡಿದ್ರು ಕೂಡ ಸ್ವಲ್ಪ ಪಾನ್ ಹೊಳಸ್ಬೇಕಾಗಿದೆ. ಈ ಪಾನ್ ನಮ್ಮನ್ನು ನೋಡ್ಕೋತೀರಿ, 14 ವರ್ಷ ಪಾನ್ ನೋಡಂತ ಹಿಂದಿಂದ 15 ವರ್ಷ ಪಾನ್ ನೋಡಿಲ್ಲ ನೀವು ಯಾರು. ಸತೀಶ್ ಅಣ್ಣ ಜರುಗಿದೆಲ್ಲ ತಮ್ಮ ಗಮನಕ್ಕೆ ಯಮಕನ ಮಾಡಿ ಕ್ಷೇತ್ರ ಅಲ್ಲ, ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರುವ 5 ಮಂದಿನ ಆಯ್ಕೆ ಮಾಡಿದ್ರು ಸತೀಶ್ ಅಣ್ಣ ಜರುಗಿಕೊಳ್ಳೋ ಫಸ್ಟ್ ಟೈಮ್ ಇದೆ. ಸತೀಶ್ ಅಣ್ಣ ಜರುಗಿಕೊಳ್ಳೋ ಅವ್ರು ಇಲ್ಲಿ ಖರ್ಚು ಹಾಕ್ಬೇಕಂತೆ, ಅವ್ರು ಇನ್ನೂ ಮುಟ್ಟು ಬಂದ್ರೆ ಖರ್ಚು ಮಾಡೋಕ್ಕಲ್ಲ. ನಾವು ಕಾರ್ಯಕರ್ತರು ಲೀಡರ್ಶಿಪ್ ಎಚ್ಚರಿಕೆಯಿಂದ ಇದ್ರೆ ಇದೇನು ಜಯಿಸೋದು ಸಾಮಾನ್ಯ ಅಲ್ಲ ಅನ್ನುವಂಥದ್ದು ನಾನು ತಮ್ಮಲ್ಲಿ ಹೇಳಿ ಪರಕನಟ್ಟಿ ಗ್ರಾಮದ ಯಾವತ್ತೂ ಜನತೆ ಅವರ ಪರವಾಗಿ ಇರೋಣ, ಅವರ ಅಭಿವೃದ್ಧಿಯ ಪರವಾಗಿದ್ದಾರೆ. ಅಭಿವೃದ್ಧಿಯವರೇ ಮಾಡೋದಂಡ ಯಾವ ಜಾತಿ ಮತ ಧರ್ಮ ಎನ್ನದೆ ಇದನ್ನು ಕೂಡ ನಾವು ಇದೆಲ್ಲ ಕಾಂಕ್ರೀಟ್ ಆಗುತ್ತೆ ಅಂತ ಹೇಳಿ ಎಲ್ಲಿ ಬೇಕಲ್ಲಿ ಮಾಡ್ರಿ, ಯಾರಿಗೂ ಕೆಟ್ಟ ಬರ್ದಂಗೆ ನೀವು ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಅವ್ರು ನಮಗೆ ಹೇಳಿದ್ದಾರೆ. ಅಂತಹ ದಿಶೆಯಲ್ಲಿ ನಾವು ನಿಮ್ಮೆಲ್ಲರ ಪರವಾಗಿದ್ದೇವೆ. ಮಾನ್ಯ ಶ್ರೀಜಿ ಸತೀಶ್ ಅಣ್ಣ ಜಾರಕಿಹೊಳಿ, ಮುಂದಿನ ದಿನಗಳಲ್ಲಿ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಾಜಕೀಯ ಆಸಕ್ತಿ, ರಾಜಕೀಯ ಅಧಿಕಾರ, ಇನ್ನೂ ಕೂಡ ಹೆಚ್ಚಿನ ಆಯುಷವನ್ನು ಕೊಡಲಿ. ಆ ದೇವರಾಗಿ ಸಿದ್ಧಾರೂಢ ಅವರಿಗೆ ಸಿರಿ ಸಂಪತ್ತು, ಆಯುಷ್ಯ, ಆರೋಗ್ಯ ಮುಂದಿನ ದಿನಗಳಲ್ಲಿ ಆರಾಧಿಸಲಿ ಅನ್ನುವಂಥ ಮಾತನ್ನು ಸಂದರ್ಭ ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಾಮ ಇರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.